ಇಲ್ಲಿ ಇರೋದು. ಇದು ಬಾಯಿ ಮುನ್ನಲಾಗುತ್ತೆ, ಹೊಟ್ಟೆ ಮುನ್ನಲಾಗುತ್ತೆ ಅಂದ್ರೆ ನಾವು ಮಾಮೂಲಿ ಬಲಬದ್ಧತೆಯಲ್ಲಂತೂ ಬಹಳ ಚೆನ್ನಾಗಿರಲಿ, ಸೆಲ್ಯುಲೋಸ್ ತುಂಬಾ ಇರುತ್ತೆ, ಮತ್ತೆ ಬಿಆರ್ನಾಗ ಮತ್ತೆ ಕಬ್ಬಿಣದ ಅಂಶ ಇರೋದ್ರಿಂದ ಇದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈಗ ಉದ್ದಿನ ಬೇಳೆ ಕಾಸ್ಟ್ ಜಾಸ್ತಿ ಅಲ್ವಾ, ಉದ್ದಿನ ಬೇಳೆನ ದೋಸೆ ಇಡ್ಲಿ ಎಲ್ಲದಕ್ಕೂ ಸೇರಿಸ್ತಾರೆ. ಮಾಮೂಲಿ ಈಗೆಲ್ಲರಿಗೂ ನೀವು ರಿಪೋರ್ಟ್ಸ್ ಅಲ್ಲಿ ನೋಡಿರ್ತೀರಾ, ಸಿಲಿಕ್ಯೂರಿಕ್ ಆಸಿಡ್ ಎಲ್ಲರಿಗೂ ಜಾಸ್ತಿ ಇರುತ್ತೆ, ಉದ್ದಿನ ಬೇಳೆ ಕಮ್ಮಿ ಮಾಡಿ ಅಂತ ಹೇಳಿರ್ತಾರೆ ಡಾಕ್ಟರ್. ಆ ಕಮ್ಮಿ ಮಾಡಿ ಅಂದ್ರೆ ಏನ್ ಮಾಡ್ಬಹುದು ಸಬ್ಸ್ಟಿಟ್ಯೂಟ್ ಅಂತಾನು ನಾವು ಯೋಚನೆ ಮಾಡ್ಬೇಕಲ್ಲ. ಅದಕ್ಕೆ ಅಮೃತ ಬಳ್ಳಿನೂ ಅಷ್ಟೇ, ಬಸಳೆ ಅಷ್ಟೇ, ಬಸಳೆ ತುಂಬಾ ಚೆನ್ನಾಗಿ ಸಬ್ಸ್ಟಿಟ್ಯೂಟ್ ಆಗುತ್ತೆ. ದೋಸೆ ನೆನೆಸಿರ್ಬೇಕಾದ್ರೆ ಅಕ್ಕಿ ಒಂದೇ ನೆನೆಸ್ಬಿಟ್ಟು ನೆಕ್ಸ್ಟ್ ಡೇ ಅಕ್ಕಿ ಜೊತೆಗೆ ಈ ಬಸಳೆ ಮತ್ತೆ ಸ್ವಲ್ಪ ಪುದೀನ ಮತ್ತೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಜೀರಿಗೆ, ಕೋಮದ ಕಾಳು ಇದೆಲ್ಲ ಹಾಕ್ಬಿಟ್ಟು ದೋಸೆ ಮಾಡಿದ್ರೆ ಆಹಾ, ಅದರ ರುಚಿನೇ ರುಚಿ. ಈ ರೀತಿ ನಾವು ಅವ್ರಿಗೆ ಒಂದು ಯಾವ್ದು ಬೇಡ ಅಂತಂದಾಗ ಇದಕ್ಕೆ ಯಾವ್ದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅಂತ ಕೂಡ ಅವ್ರಿಗೆ ಅದನ್ನ ಹೈಲೈಟ್ ಮಾಡ್ಬೇಕಾಗುತ್ತೆ. ಹೈಲೈಟ್ ಮಾಡಿದಾಗ ಇದರ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಎಷ್ಟೋ ಜನ ಮನೆಯಲ್ಲಿ ಬಸಳೆ ಬರೀ ಆರ್ನಮೆಂಟಲ್ ಪ್ಲಾಂಟ್ ತರ ಹಾಕೊಂಡಿದ್ದಾರೆ ಅಷ್ಟೇ, ಉಪಯೋಗಿಸೋದು ಬಹಳ ಕಡಿಮೆ. ಉದ್ದಮೆ ಮಾಡ್ಕೋಬಹುದು, ಮತ್ತೆ ಮೇಯ್ನ್ ಇದರ ಪಲ್ಯ ಮಾಡ್ಬೋದು. ಆಯಾ ಪ್ರದೇಶದಲ್ಲಿ ಏನೇನು ಬೇಳೆ ಜೊತೆಗೆ ಹಾಕ್ಬಿಟ್ಟು ಸಾಂಬಾರ್ ಮಾಡ್ತಾರೆ, ಕೆಲವೊಂದು ಮಸೂರಿಗೆ ಹಾಕ್ತಾರೆ, ಎಲ್ಲ ರೀತಿ ಕೂಡ ಮೇನ್ ಆಗಿ ಅಡಿಗೆ ಕೋಣೆಯಲ್ಲಿ ಇದರ ಪಾತ್ರ ಏನು ಅಂತ ನಾವು ಅವ್ರಿಗೆ ಹೈಲೈಟ್ ಮಾಡ್ಬೇಕಾಗುತ್ತೆ. ಆ ರೀತಿ ಇದನ್ನ ಸಣ್ಣ ಇದು ತೋರಿಸ್ತಾರೆ ಅಷ್ಟೇ. ಇದೇ ಬೇಕಾದ್ರೆ ಮತ್ತೆ ಸಪೋಸ್ ಬಸಳೆ ಬಗ್ಗೆನೇ ಹೇಳ್ಬೇಕು ಅಂತಂದ್ರೆ ಅದರಲ್ಲಿ ಪ್ರಭೇದಗಳೇನಿದೆ, ಮತ್ತೆ ಅದರಲ್ಲಿ ಕಂಟೆಂಟ್ಸ್ ಏನಿದೆ, ಮತ್ತೆ ಅದನ್ನು ಉಪಯೋಗಿಸೋ ವಿಧಾನ, ಮತ್ತೆ ಯಾವ್ಯಾವ ರೀತಿ ಉಪಯೋಗಿಸ್ಬೋದು, ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹೇಗೆ, ಇಂಟರ್ನಲ್ ಯೂಸೇಜ್ ಹೇಗೆ, ಅದನ್ನ ಸಪರೇಟ್ ಆಗಿ